ಏನು ನಗರದ ನಗರಸಭೆ ವ್ಯಾಪ್ತಿ ಒಳಗಡೆ ಏನು ಬಹುಮಹಡಿ ಕಟ್ಟಡಗಳು ಪ್ರಾರಂಭ ಆಗಿದೆ ಅದು ನಮ್ಮಲ್ಲಿ ಅನುಮತಿಗೆ ಬರೋಂಥದ್ದು ಕಡಿಮೆ. ಕಾರಣ ಏನು ಅಂದರೆ ಮೊದಲು ನಗರಸಭೆಗೆ ಬಂದಿದ್ದು ನಗರಸಭೆಯವರು ನಮ್ಮ ಹತ್ರ ಇದಕ್ಕೆ ಹಾಕೋಬೋದು, ಏನು ಪ್ಲಾನ್ ಅಪ್ರೂವಲ್ಗೆ ಹಾಕೋಬೋದು. ನಗರಸಭೆಗೆ ಬರೋದಿಲ್ಲ, ಇನ್ನು ನಮ್ಮ ಹತ್ರ ಇಲ್ಲಿ ಪ್ಲಾನ್ ಅಪ್ರೂವಲ್ಗೆ ಬರೋಂಥ ವಿಚಾರ ಬರ್ತದೆ. ಈಗೆಲ್ಲ ನಗರದಲ್ಲಿ ಆಗ್ತಾ ಇರೋಂಥದ್ದೆಲ್ಲನೂ ಅನೇಕ ಕಟ್ಟಡಗಳು ಅನಧಿಕೃತವಾಗಿ ಆಗ್ತಾಯಿದೆ ಹೊರತು ಪರ್ಮಿಷನೇ ತಗೊಂತಾರೆ. ಯಾರಿಗೆ ಲೋನ್ ಬೇಕಾಗಿದೆ ಅವರು ಪರ್ಮಿಷನ್ಗೆ ಹೋಗಿ ಅಲ್ಲಿ ಹೋಗ್ತಾರೆ, ನಗರಸಭೆಗೆ ಅಪ್ಲಿಕೇಶನ್ ಹಾಕಿದಾಗ ನಮ್ಮಲ್ಲಿ ಅನುಮತಿಗೆ ಬರ್ತಾರೆ, ಪ್ಲಾನ್ ಅಪ್ರೂವಲ್ಗೆ ಬರ್ತಾರೆ. ನಮ್ಮಲ್ಲಿ ಪ್ಲಾನ್ ಅಪ್ರೂವಲ್ ಬರೋಂಥದ್ದಕ್ಕೆ ನಾವು ಇದು ಮಾಡಿದ್ದೀವಿ. ಈಗಾಗಲೇ ನಮ್ಮದು ನಗರ ಬಿಟ್ಟು ಬೇರೆ ಕಡೆ ನಮ್ಮದು ಏನು ಬರುತ್ತೆ, ಈ 32 ಹಳ್ಳಿಗಳಿಗೆ ನಮ್ಮ ವ್ಯಾಪ್ತಿ ಬರ್ತದೆ. ಅದರಲ್ಲಿ ನಾಡೋಂಥ ನಮ್ಮ ಲೇಔಟ್ ಏನಿದೆ, ಈಗ ನಮ್ಮ ಕೂಡ ಲೇಔಟ್ ಇದೆ, ದೇವರಾಜ ರಸ್ತು ಬಡಾವಣೆ ಇದೆ ನಮ್ಮದು, ಅದರಲ್ಲಿ ಬರೋಂಥದ್ದಕ್ಕೆ ನಾವು ಪ್ಲಾನ್ ಅಪ್ರೂವಲ್ ನಾವೇ ಮಾಡೋದು, ನಾವೇ ಅನುಮತಿ ಕೊಡೋಂಥದ್ದು. ಈಗ ಬೇರೆ ಬೇರೆ ಕಡೆ ಈಗ ನಗರಸಭೆ ವ್ಯಾಪ್ತಿ ಒಳಗಡೆ ನಮಗೆ ಇದ್ರ ಬಗ್ಗೆ ಯಾವುದೇ ಇದು ಬರೋದಿಲ್ಲ. ಈಗಾಗಲೇ ನಾವು ಇಲ್ಲಿ ನಡೀತಾ ಇರೋಂಥ ಈಗ ದೇವರಾಜ ಅರಸು ಮೆಡಿಕಲ್ ಕಾಲೇಜಲ್ಲಿ ಏನು ನಡೀತಾ ಇದೆ, ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಈಗಾಗಲೇ ನಾವು ಅದರ ಬಗ್ಗೆ ನಾವು ಈಗಾಗಲೇ ನಗರಸಭಾ ಆಯುಕ್ತರಿಗೆ ಒಂದು ನೋಟಿಸು ಇದು ಮಾಡಿದ್ದೀವಿ. ನಾವು ಈ ರೀತಿ ನಮ್ಮಲ್ಲಿ ಪರ್ಮಿಷನ್ ತಗೊಂಡಿದ್ದಿಲ್ಲ, ನಿಮ್ಮಲ್ಲಿ ಪರ್ಮಿಷನ್ ತಗೊಂಡಿದ್ದಾರೆ. ಯಾಕಂದರೆ ಪರ್ಮಿಷನ್ ಹಾಕೊಳ್ಳೋಂಥದ್ದು ಫಸ್ಟ್ ಅವ್ರ ನಮಗೆ ನಾಗರಾಜ್ ಸರ್ನೇ ಮಾತಾಡಿದ್ದಾರೆ, ಯಾರು ಚೇರ್ಮನ್ ಯಾರಿದ್ದಾರೆ ನಾಗರಾಜ್ ಅವ್ರನ್ನ ನಮ್ಮ ಇವರು ಹೋಗಿದ್ದನ್ನು ಮಾತಾಡಿದ್ರು. ನಮ್ಮ ಇಲಾಖೆ ಕಡೆಯಿಂದ ಹೋಗಿ ಮಾತಾಡಿದಾಗ ಟಪಾಲಲ್ಲಿ ಕೊಟ್ಟೋಗಪ್ಪ, ನಾವು ಪರ್ಮಿಷನ್ ತಗೊಂಡಿದ್ದೀವಿ ನಗರಸಭೆಯಿಂದ ಅಂತ ಹೇಳಿದ್ದಾರೆ. ನಗರಸಭೆಯಿಂದ ಪ್ಲಾನ್ ಅಪ್ರೂವಲ್ ಆಗಬೇಕಾದ್ರೆ ನಮ್ಮಲ್ಲಿ ಅಪ್ರೂವಲ್ ಆಗಬೇಕಾಗಿತ್ತು. ನಗರಸಭೆಯಿಂದ ಕೊಟ್ಟಮೇಲೆ ನಮ್ಮಲ್ಲಿ ಬಂದು ಇಲ್ಲಿಂದ ಪ್ಲಾನ್ ಅಪ್ರೂವಲ್ ಆಗಬೇಕು. ಸುಮ್ಮನೆ ಇವರು ಈ ಏನಿದೆ ಈ ಕೆಲವರು ಈ ದುಬಾರಿ ಜನಗಳೇನಿದ್ದಾರೆ, ಈ ರೀತಿ ಹಾರಿಕೆ ಉತ್ತರಗಳನ್ನ ಕೊಟ್ಕೊಂಡಿದ್ದು ದುಬಾರಿಯಾಗಿ ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ಕಡಿವಾಣ ಆಗಬೇಕು ಅಂದರೆ ನಗರಸಭೆಯವರು ಇದ್ರ ಬಗ್ಗೆ ಮೊದಲು ಕ್ರಮ ತಗೋಬೇಕು. ನಗರಸಭೆಯವರು ಕ್ರಮ ತಗೊಂಡ್ರೆ ನಮ್ಮದು ಸಹಕಾರ ಇರ್ತೈತೆ. ಯಾಕೆಂದರೆ ಈಗ ಬಿಲ್ಡಿಂಗ್ ಡೆಮಾಲಿಷ್ ಮಾಡಬೇಕಾದ್ರೂ ಸಹ ಅಥವಾ ಯಾವುದೇ ಒಂದು ಕ್ರಮ ತಗೋಬೇಕಾದ್ರು ಅವ್ರ ಹತ್ರ ಸಿಬ್ಬಂದಿ ಇರೋದು, ಪವರ್ಸ್ ಇರೋದು ಅವ್ರಿಗೆ, ಬರೀ ನಮ್ಮ ಪ್ಲಾನ್ ಅಪ್ರೂವಲ್ ಮಾತ್ರ ಇರೋದು ನಮಗೆ ಪವರು.